ತೆರಿಗೆ ಪಾಲು ಹಂಚಿಕೆಯಲ್ಲಿನ ಅನ್ಯಾಯ ಹಾಗೂ ಬರ ಪರಿಹಾರ ಬಿಡುಗಡೆಗೆ ಕೇಂದ್ರ ಸರ್ಕಾರ ತೋರುತ್ತಿರುವ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಫೆಬ್ರವರಿ 7ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿತ್ತು. ಈಗ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿಯಿಂದ ತಕ್ಷಣ ಹಣ ಬಿಡುಗಡೆಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ. ಈ ಮೂಲಕ ಕೇಂದ್ರದ ವಿರುದ್ಧದ ರಾಜ್ಯ ಸರ್ಕಾರದ ಹೋರಾಟ ಮತ್ತೊಂದು ಆಯಾಮ ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಕೇಂದ್ರದಿಂದ ನಮ್ಮ ಪಾಲಿನ ಪರಿಹಾರ ಬರುತ್ತದೆ ಎಂದು ಕಾದು ಕಾದು ಸಾಕಾಗಿ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರ ಬಹಳ ದಿನಗಳ ಕಾಲ ಕಾದು, ಸುಮಾರು 5 ತಿಂಗಳುಗಳ ಕಾಲ ಕಾದು, ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಒಂದು ಪಿಟಿಷನನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ. ಸಂವಿಧಾನದ 32ನೇ ವಿಧಿಯ ಅಡಿಯಲ್ಲಿ ನಾವು ಕಾನೂನುಬದ್ಧ ಹಕ್ಕು ಚಲಾಯಿಸಿದ್ದೇವೆ. ರಾಜ್ಯದ 223 ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಿದ್ದೇವೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟವಾಗಿದೆ. 3 ಬಾರಿ ಸತತವಾಗಿ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದೇವೆ. ಆದರೆ ಕೇಂದ್ರ ಸರ್ಕಾರ ನ್ಯಾಯಬದ್ಧವಾಗಿ ನಮಗೆ ಬರಬೇಕಾದ ಹಣದಲ್ಲಿ ನಯಾ ಪೈಸೆಯನ್ನು ಕೊಟ್ಟಿಲ್ಲ ಎಂದು ಅವರು ದೂರಿದ್ದಾರೆ. 32ನೇ ವಿಧಿ ರಿಟ್ ಪಿಟಿಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿಧಿ ಅದು ಸಂವಿಧಾನದಲ್ಲಿ. ಇಟ್ಸ್ ಎ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. Article 32 ಇಟ್ಸ್ ಎ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಓಕೆ, ಅದಕ್ಕೆ ಮೆಂಡಮಸ್ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಡಬೇಕು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅಂತೇಳಿ ನಾವು ಒಂದು ಪಿಟಿಷನನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ. 19ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದರು, 23ನೇ ತಾರೀಕಿಗೆ ಮಾಡ್ತೀವಿ ಅಂತಂದರು. ಇಲ್ಲಿವರೆಗೂ ಮಾಡಲಿಲ್ಲ. ಹೌ ಲಾಂಗ್ ವಿ ಶುಡ್ ವಿ ವೆಯ್ಟ್? ಸಂಘರ್ಷ ಮತ್ತೆ ರೈತರಿಗೆ ನ್ಯಾಯ ಕೊಡಬೇಕ ಬೇಡ? ಈಗ ನನಗಲ್ಲ ರೈತರಿಗೆ ಅನ್ಯಾಯ ಆಗಿದೆಯಪ್ಪ. 48 ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಹಾಳಾಗಿದೆ, ನಷ್ಟ ಆಗಿದೆ. ರೈತರಿಗೆ ನ್ಯಾಯ ಕೊಡಬೇಕ ಬೇಡ? ಸೊ ನಮಗೇನಂತಂದರೆ, ನಾವು ವಿ ಡು ನಾಟ್ ವಾಂಟ್ ಟು ಈ ಕಾನೂನು ಸಂಘರ್ಷ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ರೈತರಿಗೋಸ್ಕರ ಇದು ಪಿಟಿಷನನ್ನು ವಿ ಆರ್ ಫೋರ್ಸ್ ಟು ಫೈಲ್ ರಿಟ್ ಪಿಟಿಷನ್ ಅಂಡರ್ Article 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ರೈತರಿಗೆ ಕಷ್ಟ ಇದೆ ಅಂತೇಳಿ ನಾವೇನು ಮಾಡಿದ್ದೀವಿ ಅಂತಂದರೆ, ತಾತ್ಕಾಲಿಕವಾಗಿ 2000 ರೂಪಾಯಿನವರೆಗೆ ಅಲ್ಲಿ 2000ವರೆಗೆ ಸುಮಾರು 33 ಲಕ್ಷದ 44 ಸಾವಿರ ರೈತರಿಗೆ 650 ಕೋಟಿ ರೂಪಾಯಿಗಳನ್ನು ನಮ್ಮ ಟ್ರೆಜರಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೀವಿ. ಇಲ್ಲಿವರೆಗೆ ಬರಗಾಲ ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ದುಡ್ಡಿದೆ, ಸುಮಾರು 800 ಕೋಟಿ ರೂಪಾಯಿನಷ್ಟು ದುಡ್ಡಿದೆ. ಆಮೇಲೆ ತಹಸೀಲ್ದಾರರುಗಳ ಹತ್ರ ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ MLAಗಳ ಅಧ್ಯಕ್ಷತೆಯಲ್ಲಿ. ಅಲ್ಲಿ ಕೂಡ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಜೂನ್ನಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಅವರ ಈ ಮಾಪನ ದಂಡ ಮಾನದಂಡಗಳಿದಾವಲ್ಲ ಅದರ ಮೇಲೆ ಆಧಾರದ ಮೇಲೆ ಇದನ್ನು ತೀರ್ಮಾನ ಮಾಡೋದು. ಸೊ 4 ಸಾರಿ ನಾವು ಇದನ್ನು ಮೌಲ್ಯಮಾಪನ ಮಾಡಿದ್ದೀವಿ. ಹಂಗಾಗಿ ಇವತ್ತು ಬರಗಾಲ ಬಂದಿದೆ ಅಂತೇಳಿ, ಕರ್ನಾಟಕದಲ್ಲಿ ಮಳೆ ಇಲ್ಲ ಅಂತೇಳಿ 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. ನಾವು 3 ಮೆಮೊರಾಂಡಮ್ಗಳನ್ನು ಕೇಂದ್ರ ಸರ್ಕಾರಕ್ಕೆ, ಮೊದಲನೇ ಮೆಮೊರಾಂಡಮ್ 23/9/2023, ಎರಡನೇ ಮೆಮೊರಾಂಡಮ್ 20/10/2023, ಮೂರನೇ ಮೆಮೊರಾಂಡಮ್ 15/11/2023,
ಏನಂತ ಹೇಳ್ತದೆ ಅಂತಂದರೆ ಕಾನೂನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಏನು ಹೇಳ್ತದೆ ಅಂತಂದರೆ ಅದ್ರ ಮ್ಯಾನ್ಯಲ್ ಪ್ರಕಾರ ಮೆಮೊರಾಂಡಮ್ ಕೊಟ್ಟು ಒಂದು ವಾರದ ಒಳಗಡೆ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ IMCT ಅವರು ಬರಬೇಕು ಅಂತ ಇದೆ. ಒಂದು ವಾರದಲ್ಲಿ ಮೆಮೊರಾಂಡಮ್ ಕೊಟ್ಟ ಒಂದು ವಾರದಲ್ಲಿ ಬರಬೇಕು ಅಂತ. ಅವರು ಅಕ್ಟೋಬರ್ ತಿಂಗಳಲ್ಲಿ ಬಂದು 9ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ 10 ಜನದ ಟೀಮ್ ಬಂದು 3 ಟೀಮ್ಗಳು ಮಾಡಿಕೊಂಡು ಇಡೀ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಬರ ಮೆಮೊರಾಂಡಮ್ ಪ್ರಕಾರ ಅವರೆಲ್ಲ ಪ್ರವಾಸ ಮಾಡಿ ಅವರು ಕೇಂದ್ರಕ್ಕೆ ವರದಿ ಕೊಟ್ಟಿದ್ದಾರೆ. ಅವರು ವರದಿ ಕೊಟ್ಟ ಮೇಲೆ 1 ತಿಂಗಳಲ್ಲಿ ರಾಜ್ಯಗಳಿಗೆ ಕಾನೂನು ಪ್ರಕಾರ ಪರಿಹಾರ ಕೊಡಬೇಕು ಅಂತ ಇದೆ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಕದ ತಟ್ಟಿರುವುದಕ್ಕೆ ರಾಜ್ಯ BJP ನಾಯಕರು ಕೆಂಡ ಕಾರಿದ್ದಾರೆ. ಈ ಕುರಿತು ಎಕ್ಸ್ ತನದಲ್ಲಿ ಸರಣಿ ಟ್ವೀಟ್ ಮಾಡಿರುವ ಕರ್ನಾಟಕ BJP ತಮ್ಮ ಸರ್ಕಾರದ ಎಲ್ಲ ಎಡವಟ್ಟುಗಳನ್ನು ಕೇಂದ್ರ ಸರ್ಕಾರದ ಮೇಲೆ ಹೊರಿಸುವುದೇ CM ಸಿದ್ದರಾಮಯ್ಯನವರ ದಿನನಿತ್ಯದ ಕಾಯಕವಾಗಿದೆ ಎಂದು ಆರೋಪಿಸಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯನೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.